ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗಲೇ ಪರದೆಯ ಮೇಲೆ ಕಾಣಿಸಿಕೊಂಡು ಚಿತ್ರರಂಗದಲ್ಲಿ ಬದುಕು ಕಂಡವರು. 4 ದಶಕಗಳಿಂದಲೂ ಅಧಿಕ ಕಾಲದ ಪ್ರಯಾಣ ಅವರದು. ಬಾಲಿ ನಟರಾಗಿ, ಹಾಡುಗಾರರಾಗಿ, ನಿರ್ಮಾಪಕರಾಗಿ, ನಾಯಕ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಸೇವೆಗೈದು ಜನತೆಯ ಮನದಲ್ಲಿ ಪ್ರೀತಿ ಗೌರವ ಪಡೆದಿದ್ದಾರೆ. ಒಮ್ಮೆ ಒಡನಾಡಿದರೆ ಚಿಕ್ಕ ಮಗುವಿಗೂ ಇವರು ಸರಳ ಜೀವಿ ಎಂದು ತಿಳಿಯುತ್ತದೆ. ಇನ್ನು ಬಿಡುವಿನ ಸಮಯದಲ್ಲಿ ಇವರೇನು ಮಾಡುತ್ತಾರೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅಣ್ಣ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ದುಡಿಯುತ್ತಿದ್ದು ತಾನು ಬೇರೆ ಯಾವುದಾದರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂದು ಕನಸು ಕಂಡು ಪುನೀತ್ ಅವರು ಆಪ್ತರಲ್ಲಿ ಹೇಳಿಕೊಂಡರು. ಚಿತ್ರೀಕರಣದ ನಂತರ ಉಳಿದ ವೇಳೆಯಲ್ಲಿ ಸ್ನೇಹಿತರ ಸಲಹೆಯಂತೆ ಗ್ರಾನೈಟ್ ಬಿಸ್ನೆಸ್ ಅನ್ನು ಪ್ರಾರಂಭಿಸಿರುವ ವಿಷಯ ಎಲ್ಲೆಡೆ ತಿಳಿದಿತ್ತು. ಆದರೆ ಹೇಗೆ ಶುರುವಾಯಿತು, ನಂತರದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಕೆಲವರ ಮನಸ್ಸಿನಲ್ಲಿ ಸಂಶಯಗಳ ಕಥೆಯು ರೂಪುಗೊಂಡು ಅರಿತುಡುತ್ತಿತ್ತು. ಇದು ಪುನೀತ್ ಅವರು ತಮ್ಮ ಸ್ನೇಹಿತರಲ್ಲಿ ನನಗೆ ಚಿತ್ರರಂಗವನ್ನು ಹೊರತುಪಡಿಸಿ ಇನ್ನೊಂದು ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬೇಕೆಂದು ಆಸೆ ಇದೆ ಎಂದು ಹೇಳಿಕೊಂಡಿದ್ದರು. ಇದನ್ನು ಕೇಳಿದ ಸ್ನೇಹಿತರು ಮಾರ್ಬಲ್ಸ್ ಗ್ರಾನೈಟ್ ಬಗ್ಗೆ ಸಲಹೆಯನ್ನು ನೀಡುತ್ತಾರೆ. ನೀವು ಬಂಡವಾಳವನ್ನು ಹಾಕಿ, ಉಳಿದಿದ್ದನ್ನು ನಾವು ನೋಡಿಕೊಳ್ಳುತ್ತೇವೆ. ಗ್ರಾನೈಟ್ ಅನ್ನ ಈ ಹೊಸ ಬಿಸ್ನೆಸ್ ನಲ್ಲಿ ನಾವು ಪಾಲುದಾರರಾಗಿ ಕಾರ್ಯನಿರ್ವಹಿಸೋಣ. ನೀವು ಹೆಚ್ಚಿನ ಮಾಡಬೇಕಾಗಿಲ್ಲ. ಪ್ರಾರಂಭದಲ್ಲೂ ಹಣ ನೀಡಿದರೆ ಬಂದ ಲಾಭವನ್ನು ನಿಮಗೂ ನೀಡುತ್ತೇವೆ ಎಂದು ಸ್ನೇಹಿತರು ಹೇಳುತ್ತಾರೆ. ಇದಕ್ಕೆ ಒಪ್ಪಿದ ಪುರಿತ ಅವರು ಹಣವನ್ನು ನೀಡುತ್ತಾರೆ. ಶುರುವಾದ ಬಿಸ್ನೆಸ್ ಹೋಗುತ್ತಾ ಹೋಗುತ್ತಾ ಇಲ್ಲಿಗಲ್ ಹಂತವನ್ನು ತಲುಪುತ್ತದೆ. ಇನ್ನು ಪುನೀತ್ ಅವರ ಹೆಸರು ಹೇಳಿಕೊಂಡು ಸ್ವಲ್ಪವೂ ತೊಂದರೆಯಾಗದಂತೆ ಬಿಸ್ನೆಸ್ ನಡೆಸುತ್ತಿರುತ್ತಾರೆ. ಹೌದು, ಇದ್ಯಾವುದು ಪುನೀತ್ ಅವರಿಗೆ ತಿಳಿದಿರುವುದಿಲ್ಲ. ಆದರೆ ಅವ್ಯವಹಾರಗಳಿಂದಾಗಿ ಅಪಪ್ರಚಾರದಲ್ಲಿ ಪುನೀತ್ ಅವರ ಹೆಸರು ಸ್ನೇಹಿತರ ಹೆಸರೊಂದಿಗೆ ತಗುಲಾಕಿಕೊಂಡಿರುತ್ತದೆ. ಅದೇ ಸಮಯದಲ್ಲಿ ಪೊಲೀಸ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಂಪಯ್ಯ ಅವರು ಪುನೀತ್ ಅವರ ಬೆನ್ನ ಹಿಂದೆ ನಡೆದ ಎಲ್ಲ ಘಟನೆಗಳ ವಿವರ ನೀಡಿ, ನಿಮಗಿದೆಲ್ಲ ಯಾಕೆ ಬೇಕು, ಸಿನಿಮಾ ರಂಗದ ಕಡೆಗೆ ಆಸಕ್ತಿ ತೋರಿಸಿ, ನಿಮ್ಮ ಸಂಪೂರ್ಣ ಶ್ರಮವನ್ನು ಅಲ್ಲಿಯೇ ಬಳಸಿ ಎಂದು ಕಿವಿಮಾತನ್ನು ಹೇಳುತ್ತಾರೆ. ಅಸಲಿ ವಿಷಯ ತಿಳಿದ ಪುನೀತ್ ಅವರು ಬಂಡವಾಳವನ್ನು ಅಲ್ಲಿಯೇ ಬಿಟ್ಟು ಪಾಲಿಗೂ ಆಸೆ ಪಡದೆ ಗ್ರಾನೈಟ್ ಬಿಸ್ನೆಸ್ ನಿಂದ ಹೊರಬರುತ್ತಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಷಯ ಗಮನಿಸಿಕೆ ಅಂತ ಪರಿ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡಿ.